Hello, students. Welcome to the classes on advanced corporate accounting. In this video, we are going to work out a problem on redemption of preference share capital. Redemption of preference share capital problem based on journal entries. Look at the question on the screen. ద ఫాలోయింగ్ ఆర్ ద ఎక్స్ట్రాక్ట్స్ ఫ్రమ్ ద బ్యాలెన్స్ షీట్ ఆఫ్ ఏ లిమిటెడ్ యాజ్ ఆన్ థర్టీ ఫస్ట్ డీసెర్ టూ థౌసండ్ ట్వెంటీ ఫార్టీ థౌసండ్ ఈక్విటీ షేర్స్ ఆఫ్ రూపీస్ టెన్ ఈచ్ ఫుల్లీ దట్ ఈస్ ఫోర్ ల్యాక్స్ సో ఈక్విటీ షేర్ ఫార్టీ థౌసండ్ షేర్స్ ఇది టెన్ రూపీస్ ఈచ్ అందరూ ఫోర్ ల్యాక్స్ అమౌంట్ దెన్ సెకండ్ క్యాటగిరి ఆఫ్ షేర్స్

If they are not fully paid, it is our duty to see that the partly paid preference shares are converted into fully paid. Redeemable preference shares so fully paid ago over That is the first and foremost condition. So fully paid, no need to worry. Reserves and surpluses are given. Capital reserve 50,000. Securities premium 50,000.

సెక్యూరిటీస్ ప్రీమీ ఫిఫ్టీ థౌసండ్ దిస్ కెన్ బి యూస్డ్ ఓన్లీ టు రీపే ప్రీమియ్య ప్రీమీయం జీవి ప్రిఫరెన్స్ షేర్ క్యాపిటల్ అిడీమ్ ప్రీమీ అడ్జస్ట్ మాట్బోదు బట్ నాట్ ఫార్ క్యాపిటల్ ప్రీమియ్ కెన్ బి పేయిడ్ ఔట్ ఆఫ్ ప్రీమీయమ్ ఇఫ్ ద రిడీమబల్ ప్రిఫరెన్స్ షేర్ క్యాపిటల్ ఈస్ రిడీమ్డ్ అట్ ప్రీమయం ఈ ప్రీమీ బీమీస్ ప్రీమీబోదు ಈ ಕ್ವೆಸ್ಟನಲ್ಲಿ ರಿಡಮ್ಷನ್ ಪ್ರೀಮಿಯಂ ಜೊತೆ ಆಗ್ತಿದೆಯಾ ಅಂತ ನೀವು ನೋಡಿದ್ರೆ ನೋ ಇಟ್ ಈಸ್ ನಾಟ್ ಎಸ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಪಾರ್ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೀಮಿಯಂ ಇಲ್ಲ ಪ್ರೀಮಿಯಂ ಜೊತೆಗೆ ರೀಪೇ ಮಾಡ್ತಾ ಇಲ್ಲ ಹಾಗಾಗಿ ಸೆಕ್ಯೂರಿಟೀಸ್ ಅನ್ನು ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ ನೋಡಿ ಕ್ಯಾಪಿಟಲ್ ಅನ್ನು ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ ಯೂಸ್ ಮಾಡ್ಕೋಬಾರ್ದು ಆ್ಯಂಡ್ ಸೆಕ್ಯೂರಿಟೀಸ್ ಪ್ರೀಮಿಯಮನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಳೋದಿಲ್ಲ ಯಾಕೆಂದರೆ ಪ್ರೀಮಿಯಂ ಇಲ್ಲ

ಇವುಗಳನ್ನು ನಾವು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಯಥೇಚ್ಛವಾಗಿ ಬಳಸಿಕೊಳ್ಳಬಹುದು ವಿ ಕ್ಯಾನ್ ಯೂಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ವೆಲ್ ಆಸ್ ಜನರಲ್ ರಿಸರ್ವ್ ಫಾರ್ ದಿ ಪರ್ಪಸ್ ಆಫ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆನ್ ಫಸ್ಟ್ ಜಾನ್ವರಿ ಟೂ ಥೌಸಂಡ್ ಟ್ವೆಂಟಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡೆಡ್ ಟು ರಿಡೀಮ್ ದ ಪ್ರಿಫರೆನ್ಸ್ ಶೇರ್ಸ್ ಬೈ ಆಫ್ ರಿಸರ್ವ್ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ರಿಡೀಮ್ ದ ಪ್ರಿಫರೆನ್ಸ್ ಶೇರ್ಸ್ ಅಟ್ ಪಾರ್ ಬೈ ಯುಟಿಲೈಸೇಷನ್ ಆಫ್ ರಿಸರ್ವ್ ಅಂದ್ರೆ ರಿಸರ್ವ್ ಬಳಸಿಕೊಂಡು ಬಳಸ್ಕೊಂಡು ರಿಸರ್ವ್ ಯುಟಿಲೈಸೇಷನ್ ಮಾಡ್ಕೊಂಡು ಪ್ರಿಫರೆನ್ಸ್ ಶೇರ್ಸ್ ಅನ್ನ ರೀಡೀಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಯುಟಿಲೈಸೇಷನ್ ಆಫ್ ರಿಸರ್ವ್ ಅನ್ನೋ ಪಾಯಿಂಟ್ ಅನ್ನ ಅವನು ಮೆನ್ಷನ್ ಮಾಡಿದಾನೆ ನಮಗೆ ಸೊ ರಿಸರ್ವ್ ಅನ್ನು ಉಪಯೋಗಿಸ್ಕೊಂಡು ಪ್ರಿಫರೆನ್ಸ್ ಷೇರ್ಸ್ ಅನ್ನ ರೀಡೀಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ಅಸ್ ಈ ಒನ್ ಥಿಂಗ್ ಹಿಯರ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಷ್ಟಿದೆ ನಮ್ಮಲ್ಲಿ ಟೆನ್ ಪರ್ಸೆಂಟ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ ಹಂಡ್ರೆಡ್ ಈಚ್ ಫುಲ್ಲಿ ಪೇಯ್ಡ್ ರುಪೀಸ್ ಒನ್ ಲ್ಯಾಕ್ ಒನ್ ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸ್ ಆರ್ ದೇರ್ ಬಟ್ ಟು ರೀಪೇ ಒನ್ ಲ್ಯಾಕ್ ರುಪೀಸ್ ನಮ್ಮ ರಿಸರ್ವ್ ಸಾಕಾಗತ್ತಾ ಜನರಲ್ ರಿಸರ್ವ್ ವಿ ಹ್ಯಾವ್ ಓನ್ಲಿ ಸೆವೆಂಟಿ ಫೈವ್ ತೌಸಂಡ್ ಬಟ್ ದ ಕ್ವಶನ್ ಈಸ್ ಟೆಲಿಂಗ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಪಾರ್ ಪ್ರಿಫರೆನ್ಸ್ ಶೇರ್ ಅಟ್ ಪಾರ್ ಬೈ ಯುಟಿಲೈಸೇಷನ್ ಆಫ್ ರಿಸರ್ವ್ ಬೈ ಯುಟಿಲೈಸೇಷನ್ ಆಫ್ ರಿಸರ್ವ್ ಅಂದರೆ ಬೈ ಯುಟಿಲೈಸೇಷನ್ ಆಫ್ ರಿಸರ್ವ್ ಓನ್ಲಿ ಅಂತ ಕೊಟ್ಟಿಲ್ಲ ಅಲ್ವಾ ರಿಸರ್ವನ್ನ ಬಳಸ್ಕೊಳ್ಳಿ ಅಂತ ಹೇಳಿದರೆ ರಿಸರ್ವ್ ಮಾತ್ರ ಬಳಸ್ಕೊಳ್ಳಿ ಬೇರೆ ಯಾವುದು ಬಳಸ್ಕೋಬಾರ್ದು ಅಂತ ಏನು ಹೇಳಿಲ್ವಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ರಿಡೀಮಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುವಂತಹದ್ದು ನಮಗೆ ರುಪೀಸ್ ಒನ್ ಲ್ಯಾಕ್ We are supposed to redeem rupees 1 lakh worth of preference share capital. But we have only 75,000 rupees worth of general reserve. So if we use general reserve alone, it is not possible for us to completely redeem the preference shares. Hence, we can use other distributable profits also. Other distributable profits on the question we have profit and loss account 35,000 rupees. బికాస్ క్యాపిటల్ రిజర్వ్ నో బంగిల్వల్ల సో ప్రాఫిట్ అండ్ లాస్ అకౌంటే థర్టీ ఫైవ్ థౌసండ్ ఇరవ్రీ నమకు టోటల్ వన్ ల్యాక్ రూపీసు జనరల్ రిజర్విన సెవెంటీ ఫైవ్ థౌసండ్ బలస్కో రిమైనింగ్ ట్వంటీ ఫైవ్ థౌసండ్ని ప్రాఫిట్ అండ్ లాస్ అకౌంట్ ఇంద యూజ్ మొ క్లియర్ రైట్ సో వెన్ యు గో థ్రూ ద ఎంటైయర్ క్వశ్చన్ వీ హ్ వన్ ల్యాక్ రూపీస్ వర్త్ ఆఫ్ రిడీమబుల్ ప్రిఫరెన్స్ షేర్స్ దట్ షుడ్ బి రిడీమ్డ్ అట్ పార్ ರಿಡೀಮ್ಡ್ ಅಟ್ ಪಾರ್ ಅಂತ ಮೆನ್ಷನ್ ಮಾಡಿದ್ದಾರೆ ನಾನು ನಾನಿಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಪ್ರಿಫರೆನ್ಸ್ ಶೇರ್ಸ್ ರಿಡೀಮ್ ಅಟ್ ಪಾರ್ ಅಂದರೆ ಫೇಸ್ ವ್ಯಾಲ್ಯೂ ನಾಮಿನಲ್ ವ್ಯಾಲ್ಯೂ ಸೊ ನೋ ಕ್ವಶನ್ ಆಫ್ ಪ್ರೀಮಿಯಮ್ ಎಕ್ಸ್ಟ್ರಾ ಏನೂ ಕೊಡೋದಿಲ್ಲ ಅವರಿಗೆ ಒಂದು ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ಅವ್ರದ್ದು ಅಷ್ಟು ಮಾತ್ರ ರಿಡೀಮ್ ಮಾಡ್ತೀವಿ ನೋ ಪ್ರೀಮಿಯಂ ದೆನ್ ವಿ ಹ್ಯಾವ್ ಟು ಡೂ ದಿಸ್ ಬೈ ಯೂಸಿಂಗ್ ರಿಸರ್ವ್ ಅಂತ ಹೇಳ್ತಾನೆ ಜನರಲ್ ರಿಸರ್ವನ್ನ ಬಳಸ್ಕೊಂಡು ಅದನ್ನು ರಿಡಮ್ಷನ್ ಮಾಡಿ ಅಂತ ಹೇಳ್ತಿದ್ದಾನೆ ಜನರಲ್ ರಿಸರ್ವ್ ಮಾತ್ರ ಬಳಸ್ಕೊಂಡ್ರೆ ನಾವು ಬರೀ ಸೆವೆಂಟಿ ಫೈವ್ ತೌಸಂಡ್ ಮಾತ್ರ ರಿಡೀಮ್ ಮಾಡೋಕ್ಕಾಗುತ್ತೆ ಜನರಲ್ ರಿಸರ್ವ್ ಬ್ಯಾಲೆನ್ಸ್ ಓನ್ಲಿ ಸೆವೆಂಟಿ ಫೈವ್ ತೌಸಂಡ್ ಹಾಗಾಗಿ ವಿ ಕ್ಯಾನ್ ಯುಟಿಲೈಸ್ ಅದರ್ ಡಿಸ್ಟ್ರಿಬ್ಯೂಟಬಲ್ ಪ್ರಾಫಿಟ್ಸ್ ಅವೈಲಬಲ್ ಇಂದ ಕ್ವಶನ್ ದಟ್ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತರ್ಟಿ ಫೈವ್ ತೌಸಂಡ್ ಅದರಿಂದ ಒಂದು ಟ್ವೆಂಟಿ ಫೈವ್ ತೌಸಂಡ್ ಅನ್ನು ಬಳಸ್ಕೊಂಡು ವೀ ಕ್ಯಾನ್ ಕಂಪ್ಲೀಟ್ ದ ರಿಡಮ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೈಟ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಯು ಹಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್

ಅದೆಷ್ಟು ಅಮೌಂಟ್ ಅನ್ನ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಬಳಸ್ಕೊಂಡಿರ್ತೀವೋ ಅದಕ್ಕೆ ಸಮನಾದಂತಹ ಒಂದು ಅಮೌಂಟ್ ಅನ್ನ ದ ಈಕ್ವಲ್ ಅಮೌಂಟ್ ಆಫ್ ಸಚ್ ರಿಸರ್ವ್ಸ್ ಪ್ರಾಫಿಟ್ ಅಂಡ್ ಲಾಸಸ್ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ ರಿಡಮನ್ ಆಫ್ ಪ್ರಿಫರೆನ್ಶಿಯರ್ ಕ್ಯಾಪಿಟಲ್ ಶುಡ್ ಬಿ ಟ್ರಾನ್ಸ್ಫರ್ ಟು ಎ ಸ್ಪೆಷಲಿ ಕ್ರಿಯೇಟೆಡ್ ರಿಸರ್ವ್ ಅಕೌಂಟ್ ನೋನ್ ಆಸ್ ಕ್ಯಾಪಿಟಲ್ ರಿಡಮ್ ರಿಸರ್ವ್ ಅಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು ಮತ್ತೆ ಜನರಲ್ ರಿಸರ್ವ್ ಇಂದ ಎಷ್ಟು ಬ್ಯಾಲೆನ್ಸ್ ನಾವು ಬಳಸ್ಕೊಂಡಿರ್ತೀವೋ ರಿಡಮ್ಷನ್ as to amount na capital redemption reserve account ikenavu, transfer we have to create a crr account by transferring the amounts we are using from profit and loss account and general reserve so remember this point and now we shall proceed to the passing of journal entries for this question journal entries in the books of abc limited and uh,

ಒನ್ ಲ್ಯಾಕ್ ರುಪೀಸನ್ನು ನಾವು ಪ್ರಿಫರೆನ್ಸ್ ಶೇರ್ಸನ್ನು ರಿಡೀಮ್ ಮಾಡೋದಕ್ಕೆ ಬಳಸ್ಕೊಂಡಿದ್ದೀವಿ ಆ ಬಳಸ್ಕೊಂಡಿರೋ ಅಮೌಂಟ್ ಪ್ರಾಫಿಟ್ಸು ರಿಸರ್ವ್ಸ್ ಇಂದಾನೇ ಬಳಸ್ಕೊಂಡಿರೋದ್ರಿಂದ ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಬೀಯಿಂಗ್ ದ ಅಮೌಂಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಆಫ್ ದ ಆ್ಯಕ್ಟ್ ಸಪೋಸ್ ನಾವೇನಾದರೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ರಿಡೀಮ್ ಮಾಡಬೇಕಾದ್ರೆ ಪ್ರಾಫಿಟ್ಸು ಜನರಲ್ ರಿಸರ್ವ್ ಬಳಸದಿರ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿ ಮಾಡಿದ್ರೆ ಅವಾಗ ಸಿ ಆರ್ ಆರ್ ಪ್ರಶ್ನೆ ಬರಲ್ಲ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯೂಸ್ ಮಾಡಿಕೊಂಡು ಏನಾದರೂ ನಾವು ರಿಡಪ್ಷನ್ ಮಾಡಿದ್ರೆ ಸಿ ಆರ್ ಬರೋದಿಲ್ಲ ಸಿ ಆರ್ ಆರ್ ಯಾವಾಗ ಬರುತ್ತೆ ವೆನ್ ಯು ಆರ್ ರಿಡೀಮಿಂಗ್ ದ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬೈ ಯುಟಿಲೈಸಿಂಗ್ ದ ಎಕ್ಸಿಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಜನರಲ್ ರಿಸರ್ವ್ ಬ್ಯಾಲೆನ್ಸ್